हेलो एव्रिवन वेलकम टू माय चैनल इवते नानु चिकन ग्रेवी माड्ता इदिनी इट्स सो स्पाइसी आगिरुत्ते एंड वेरी टेस्टी सो हेगे माड्दे अंत नोडोण इदक्के नानु ओंदु दोड्ड ईरुळ्ळि एरडु टोमेटो स्वल्प मेंते सोप्पु जिंजर गार्लिक पेस्ट खारद पुडि सांबार पुडि गरम मसाला कैप्सिकम ऑप्शनल एंड टर्मरिक पाउडर सो इष्टिद्रे नावु चिकन ग्रेवी माड्बहुदु एंड इल्ली नानु ओंदु अर्ध के जी चिकन तगोंडिदिनि ओंदु बांडली इट्कोंडु अदक्के एण्णे हाकि ओनियन्स एल्ल फ्राई माड्कोता इदिनि आस यूशुअल नानु कोबरि एण्णे यूस माड्ता इदिनि ई रेसिपिगू तुंबा हेल्दी अंत एंड टेस्ट तुंबा चेन्नागिरुत्ते सो नानु गोल्डन ब्राउन बरुत्ते तनक नानु फ्राई माड्कोतीनि सारी नानु स्टार्टिंग इंद नानु रेकॉर्ड माडक आगिल्ल बिकॉज़ नानु रेकॉर्ड बटन ओत्तिरलिल्ल ननगे गोत्तागलिल्ल ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ನಾನೀಗ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ಮೆಂತ್ಯ ಸೊಪ್ಪು ಇದನ್ನು ಅಷ್ಟೇ ಆಪ್ಷನಲ್ಲು ನನಗೆ ಪುದೀನ ಅಷ್ಟು ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಮೋಸ್ಟ್ ಆಫ್ ದ ರೆಸಿಪೀಸಲ್ಲಿ ನಾನು ಮೆಂತ್ಯ ಸೊಪ್ಪು ಯೂಸ್ ಮಾಡೋದು ಪುದೀನ ಸೊಪ್ಪು ಯೂಸ್ ಮಾಡಲ್ಲ ಇಲ್ಲಿ ಸಿಗೋ ಪುದೀನ ತುಂಬಾ ಸ್ಟ್ರಾಂಗ್ ಇರುತ್ತೆ ಸೊ ಹಾಗಾಗಿ ನಾನು ಯೂಸ್ ಮಾಡಲ್ಲ ಆಮೇಲೆ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೊ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೊತೀನಿ ಲಿಡ್ ಮುಚ್ಚಿ ಬೇಯಿಸಿದ್ರೆ ಟೊಮೆಟೊ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ 10 ಮಿನಿಟ್ಸ್ ಇಂದ ಟೊಮೆಟೊಸ್ ಎಲ್ಲ ಬೇಯ್ತಾ ಇತ್ತು ಸೋ ಈಗ ಎಲ್ಲ ಸಾಫ್ಟ್ ಆಗಿದೆ ಇಟ್ ಸಾಫ್ಟ್ ಆದ್ರೆ ಚೆನ್ನಾಗಿರುತ್ತೆ ಗ್ರೇವಿ ತರ ಬರುತ್ತೆ ಈಗ ನಾನು ಚಿಕನ್ ಹಾಕೋತಾ ಇದೀನಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅರಿಶಿನ ಗರಂ ಮಸಾಲೆ ಪೌಡರ್ ರೆಡ್ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪುಡಿ ಸಾಂಬಾರ್ ಪುಡಿಯಲ್ಲೂ ಖಾರ ಇರುತ್ತೆ ಸೊ ನೋಡಿಕೊಂಡು ನೀವು ಎರಡು ಹಾಕ್ಕೋಬೇಕಾಗುತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಾನು ನೀರು ಹಾಕಲ್ಲ ಹಾಗೆಯೇ ನಾನು ಕುಕ್ ಮಾಡ್ತೀನಿ ಬಿಕಾಸ್ ಚಿಕನ್ ತುಂಬ ನೀರು ಬಿಡುತ್ತೆ ನನಗೆ ಗಟ್ಟಿ ಗ್ರೇವಿ ಬೇಕು ಸೋ ಹಾಗಾಗಿ ನಾನು ನೀರು ಹಾಕೋತಾ ಇಲ್ಲ ಎಲ್ಲ ಇಂಗ್ರೆಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆದಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ ಚಿಕನ್ ಬೇಯೋ ತನಕ ನಾನು ಕುಕ್ ಮಾಡ್ಕೊತೀನಿ ಸೋ 20 ಮಿನಿಟ್ಸ್ ಇಂದ ನಾನು ಕುಕ್ ಮಾಡ್ತಾ ಇದ್ದೆ ಚಿಕನ್ ಎಲ್ಲ ಸೋ ನೋಡೋಣ ಆಗಿದ್ಯಾ ಅಂತ ನೋಡಿ ಎಷ್ಟೊಂದು ನೀರು ಬಿಟ್ಟಿದೆ ಚಿಕನ್ನು ಚಿಕನ್ನೆಲ್ಲ ಬೆಂದಿದೆ ಸೊ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗಿದೆ ಸೊ ನಾನೀಗ ಸ್ವಿಚ್ ಆಫ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೋತೀನಿ ಕ್ಯಾಪ್ಸಿಕಮ್ ಫ್ರೈ ಮಾಡೋದಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ನೀವು ಬೇಕಿದ್ರೆ ಎಣ್ಣೆನೂ ಹಾಕ್ಕೋಬೋದು ಬಟ್ ತುಪ್ಪ ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಚಾಪ್ಡ್ ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕೆಂಪಕ್ಕಾಗೋವರೆಗೂ ಫ್ರೈ ಮಾಡ್ಕೋತೀನಿ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ನಾನು ಇದನ್ನು ಗ್ರೇವಿಗೆ ಹಾಕ್ಕೋತೀನಿ ಸ್ಪೈಸಿ ಚಿಕನ್ ಗ್ರೇವಿ ರೆಡಿ ಆಗಿದೆ
ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆ್ಯಂಡ್ ಒಳ್ಳೆ ಘಮ ಬರ್ತಿದೆ. ಬಿರಿಯಾನಿ ಜೊತೆ ಚಪಾತಿ, ಪೂರಿ, ದೋಸೆ ತುಂಬಾ ಒಳ್ಳೆ ಕಾಂಬಿನೇಷನ್ನು. ತುಂಬಾ ಈಸಿ ರೆಸಿಪಿ ಇದು. ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾನು ಚಿಕನ್ ಗ್ರೇವಿ ಮಾಡಿದ್ದು. ಸ್ವಲ್ಪ ಲೈಮ್ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿವತ್ತು ಚಿಕನ್ ಬಿರಿಯಾನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಕಾಂಟ್ ವೇಟ್ ಟು ಈಟ್. ಸೊ ನೀವು ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಐ ವಿಲ್ ಸಿ ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್.